ಹದಿನೆಂಟರಿಂದ ಇಪ್ಪತ್ತು ತಾಸು ಹೊಡೆದಿವ್ರಿ ಗಾಡಿ. ಇವತ್ತು ಎಂಥ ಭೂಮಿನೇ ಇರಲಿ, ಫುಲ್ ಡ್ರೈವ್ ತೊಗೊಳ್ಳೋ ರೀಸನ್ ಏನಂದ್ರೆ ನಮ್ಗೆ ಈ ಡೀಪ್ ಜಾಸ್ತಿ ಕೊಡುತ್ತೆ, ಗಾಡಿ ಸಿಕ್ಕಾಕೊಳ್ಳೋದಿಲ್ಲ ಜಾಸ್ತಿ. ಓಕೆ ಓಕೆ. ಜಾಸ್ತಿ ಹಣ್ಣು ಹದ ಜಾಸ್ತಿ ಆಗತ್ತೆ. ಮುನ್ನೂರು ಮುನ್ನೂರ ಐವತ್ತು ಎಕರೆ ಬಾಡಿಗೆ ನೇಗ್ಲ ಹೊಡಿತೀವ್ರಿ, ಇದರಿಂದ 6 ಲಕ್ಷ ರೂಪಾಯಿ ಉಳಿತೈತ್ರಿ. ನಮ್ಮ ಜೊತೆ ಇದ್ದಾರೆ ಗದಗ ಡಿಸ್ಟ್ರಿಕ್ಟ್ನ ಗದಗ ತಾಲೂಕಿನ ಬೆನ್ಕೊಪ್ಪ ಗ್ರಾಮದ ಮಿಸ್ಟರ್ ಪ್ರವೀಣ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದಾರೆ ಸರ್? ಚೆನ್ನಾಗಿದೆ ಸರ್. ಮೊದಲೇದಾಗಿ ಈ ಟ್ರ್ಯಾಕ್ಟರ್ನ ನೀವು ಡೆಲಿವರಿಯಲ್ಲಿ ತೊಗೊಂಡ್ರಿ, ಅದ್ರ ಬಗ್ಗೆ ಹೇಳಿ. ಗದಗೊಳಗೆ ಓಂ ಸಾಯಿ ಮೋಟರ್ಸ್ ಒಳಗೆ ತೊಗೊಂಡಿವ್ರಿ. ಓಕೆ ಓಕೆ. ಸರ್ ಟ್ರ್ಯಾಕ್ಟರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್? ಇವಾಗ ಆಲ್ರೆಡಿ ನೀವು ತುಂಬ ಟ್ರ್ಯಾಕ್ಟರ್ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರಿ, ಬೇರೆ ಟ್ರ್ಯಾಕ್ಟರ್ ಕಂಪ್ಯಾರಿಸನ್ ಮಾಡಿದ್ರೆ ಈ ಟ್ರ್ಯಾಕ್ಟರಲ್ಲಿ ಏನು ಡಿಫ್ರೆನ್ಸ್ ಇದೆ ಮತ್ತು ಯಾವ ರೀತಿ ಇದೆ ಟ್ರ್ಯಾಕ್ಟರ್? ಈ ಟ್ರ್ಯಾಕ್ಟ್ರಲ್ಲಿಂದ ಸ್ವಲ್ಪ ಮೈಲೇಜ್ ಐತಿ ಗಾಡಿ. ವಾಪಸ್ ಗಾಲಿ ಟೈರ್ ಸೌಕಳಿ ಕಡಿಮೆ. ಓಕೆ. ಗ್ರಿಪ್ ಜಾಸ್ತಿ ಬಟ್ ಜಗ್ಗಾಡಿಲ್ಲ ಗಾಡಿ, ಒಟ್ಟ ಏನು ಇದು ಮಾಡಂಗಿಲ್ಲರಿ ಗಾಡಿ. ಓಕೆ ಓಕೆ ಓಕೆ. ಮತ್ತು ಇವತ್ತು ಎಂಥ ಭೂಮಿನೇ ಇರಲಿ, ಹಾರ್ಡ ಇರಲಿ ಹಗರ ಇರಲಿ ಎಲ್ಲಾದರೂ ಕರೆಕ್ಟ್ ಕೆಲಸ ಕೊಡುತ್ತೀರಿ ಅದು ಗಾಡಿ. ಕಂಪ್ನಿಯಿಂದ ಇಲ್ಲಿಗೆ ಬಂದು ಅದೇನು ಸರ್ವಿಸ್ ಮಾಡೋದಿರುತ್ತೆ, ಒಂದು ಸರ್ವಿಸ್ ಮಾಡಿ ಡೀಪ್ ಜಾಸ್ತಿ ಕೊಡತ್ತ ಭೂಮಿ ಒಳಗ ಆಳವಾಗಿ ಉಳ್ಮೆ ಮಾಡೋದಕ್ಕೆ. ಟೂ ವೀಲ್ ಡ್ರೈವ್ ಆದ್ರೆ ಯಾವ ಬಿಗಿ ಭೂಮಿ ಬಂದು ಅಂದ್ರ ಗಾಡಿ ಜಗಾಡೋದಲ್ಲ. ಈ ಫೋರ್ ವೀಲ್ ಇತ್ತಂದ್ರ ಸುಮ್ನೆ ಜಕ್ಕೊಂಡು ಹೋಗ್ಬಿಡ್ತೈತಿ ಗಾಡಿ, ಏನ ಇದ್ರು ಸುಮ್ನೆ ಹೋಗೋದೊಂದ ಕೆಲಸ ಗಾಡಿದ, ಏನ ಬಂದ್ರು ನಿಲ್ಲಾಗಲ್ಲ ಗಾಡಿ. ಸರ್ ನೀವು ಒಂದ್ ದಿವಸಕ್ಕೆ ಎಷ್ಟು ತಾಸು ಹೊಡೆದಿರಿ ಇದನ್ನ ಮ್ಯಾಕ್ಸಿಮಮ್ ಅಂತ? ನಾವು ಒಂದ್ ದಿವಸಕ್ಕೆ 18 ರಿಂದ 20 ತಾಸು ಹೊಡೆದಿವ್ರಿ ಗಾಡಿ. 18 ರಿಂದ 20 ತಾಸು ಕಂಟಿನ್ಯೂ ಹೊಡೆದ್ರಿ? ಕಂಟಿನ್ಯೂ ಹೊಡೆದವ್ರಿ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ರೀ, ಗಾಡಿ ಹೀಟ್ ಆಗಿಲ್ಲ. ಓಕೆ. ಬಿಸಿಲು ಅನ್ನೋದು ಕೇಳಿಲ್ಲ, ಏನು ಕೇಳಿಲ್ಲ ಅದು ಗಾಡಿ ಕಂಟಿನ್ಯೂ. ಡೈಲಿ 2 ತಾಸು 3 ತಾಸು ತರಬೇಕಾದ್ರೆ ಜಾಸ್ತಿ ನಾನು ಗಾಡಿ ಅಷ್ಟು ಹಂಗೆ ಹೊಡೆದೀನಿ. ಈಗ ಒಂದು 15 ದಿನ ಆತು ನನ್ನ ಗಾಡಿ ನಿಂದ್ರಿಸಿ. ಓಕೆ ಓಕೆ. ಅಲ್ಲಿ ಮಠ ದುಡಿಸಿ ಹೋದಂಗೆ ಗಾಡಿ. ಓಕೆ ಸರ್. ಫಡ್ಲಿಂಗಿಗೆಲ್ಲ ಯೂಸ್ ಮಾಡಿದ್ದೀರ ಇದನ್ನು? ಫಡ್ಲಿಂಗಿಗೆ ಹಾಕಿವ್ರಿ. ಹಾಂ ಹಾಂ. ಅದು ಗದ್ದೆಯಲ್ಲಿ ಕೆಸರಲ್ಲಿ ಹೋಗ್ಬೇಕಂದ್ರೆ ಯಾವ ರೀತಿ ಹೇಗೆ ಓಡುತ್ತೆ? ಅಂದರೆ ಫೋರ್ ವೀಲ್ ಡ್ರೈವ್ ಇದೆ, ಫೋರ್ ವೀಲ್ ಡ್ರೈವೇ ಬೇಕಾ ಅಥವಾ ಹೇಗೆ? ಗದ್ದೆಯೊಳಗೆ ಫೋರ್ ವೀಲ್ ಡ್ರೈವ್ ಉತ್ತಮ, ಗಾಡಿ ಸಿಕ್ಕಾಕೊಳ್ಳೋದಿಲ್ಲ ಜಾಸ್ತಿ. ಓಕೆ ಓಕೆ. ಜಾಸ್ತಿ ಹಣ್ಣು ಹದ ಜಾಸ್ತಿ ಆಗತ್ತೆ. ಓಕೆ ಓಕೆ ಓಕೆ. ಬಟ್ ಫಡ್ಲಿಂಗ್ ಕೆಲಸಕ್ಕೆಲ್ಲ ಹೇಗಿದೆ ಸರ್? ಚಲೋ ಇದೆ ಗಾಡಿ. ಓಕೆ. ಟ್ರ್ಯಾಕ್ಟರ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು, ಹೇಗೆ ತೊಗೊಂಡ್ರಿ? ಮೊದಲು ನಮ್ಮ ಕಾಕವರು 42 HP ಟ್ರ್ಯಾಕ್ಟರ್ ತೊಗೊಂಡಿದ್ರು. ನಮ್ಮ ಕಾಕವ್ರು ಏನಂದ್ರು, ಇದ ಚಲೋ ಐತಿ ಗಾಡಿ, ಇದನ್ನ ತಗೋರಿ, ಇದು ಅದ್ರ ಕರೆಕ್ಟ್ ಆಗತ್ತಾ ಅಂತಂದ್ರು. ಓಕೆ ಓಕೆ. ನಮಗೆ ಅದು ಮೊದಲು ಟೂ ವೀಲ್ ಡ್ರೈವ್ ಇತ್ತು, ಇದನ್ನ ವಾಪಸ್ ನಾವು ಫೋರ್ ವೀಲ್ ತಗೊಂಡ್ವಿ. ಸೂಪರ್. ಸೋಲಿಸ್. ಸರ್ ಎಷ್ಟು ಎಕರೆ ಜಮೀನು ಇದೆ ನಿಮ್ದು, ಮತ್ತು ಊರಲ್ಲಿ ಬಾಡಿಗೆನ ಎಷ್ಟು ಎಕರೆ ಹೊಡಿತೀರ ಒಂದು ವರ್ಷದಲ್ಲಿ? ನಮ್ದು ಮನೆದು ಹೊಲ ಇರೋದು ಒಟ್ಟು 15 ರಿಂದ 16 ಎಕರೆ ಹೊಲ ಐತ್ರಿ. ಓಕೆ. ನಾವು ಬಾಡಿಗೆ ಹೊಡೆಯೋದು ಜಾಸ್ತಿ ವರ್ಷ ಏನಿಲ್ಲಂದ್ರು 300-350 ಎಕರೆ ಬಾಡಿಗೆ ನೇಗ್ಲ ಹೊಡಿತೀವ್ರಿ. 350 ಎಕರೆ 350 ಎಕರೆ ಹೊಡೆದಿವ್ರಿ ಈಗ. ಓಕೆ ಓಕೆ. ಸೂಪರ್ ಸೂಪರ್ ಸೂಪರ್. ಸರ್ ಇನ್ನು ಓವರಾಲ್ ಲಾಭ ನೋಡೋದಾದ್ರೆ ಒಂದು ವರ್ಷ ಆದಾಯದಲ್ಲಿ ಈಗ ಟೋಟಲ್ ಆಗಿ ನೀವು ಇಂಪ್ಲಿಮೆಂಟ್ ನೀಗ್ಲ ಹಾಕಿದ್ರ, ಸೊ ಹಾಗೆ ಡೋಸರ್ ಕೂಡ ಅಟ್ಯಾಚ್ ಮಾಡಿದಾರ, ಎಷ್ಟು ಮತ್ತೆ ಟ್ರ್ಯಾಕ್ಟರ್ ತೊಂದಿದ್ದೀರಾ? 5015 ಸಾಲಿಸ್, 50 HP ಹೈ ಪ್ರಫಾರ್ಮೆನ್ಸ್ ಇರುವಂಥ ಟ್ರ್ಯಾಕ್ಟರ್ ಇದು. ಸೊ ಇದ್ರ ಕಾಸ್ಟ್ ಎಷ್ಟು ಮತ್ತು ಇದ್ರ ಕಾಸ್ಟ್ ಎಷ್ಟು, ಟೋಟಲ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಮತ್ತು ವರ್ಷದ ಲಾಭ ಎಷ್ಟು ಇದ್ರ ಬಗ್ಗೆ? ಇದು ಟೋಟಲ್ ಆಗಿ ಇನ್ವೆಸ್ಟ್ಮೆಂಟು 13-14 ಲಕ್ಷ, ವಾಪಸ್ಸು ನೇಗ್ಲದ್ದು 1 ಲಕ್ಷ, 15 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗೈತೆ ರೀ ಇದು. 15 ಲಕ್ಷ ಓವರಾಲ್ ಆಗಿ ಇಂಪ್ಲಿಮೆಂಟ್ಸ್ ಎಲ್ಲ ಹಿಡಿದು ಎಲ್ಲ ಹಿಡೋದು 15 ಲಕ್ಷ. ಎಷ್ಟೇ ಇರೋದ ಅಥವಾ ಇನ್ನೂ ಇದಾವೆ ನಿಮ್ಮ ಮನೆಗಳ ಹತ್ರ? ನಮ್ಮ ಹತ್ರ ಇನ್ನೂ ರೋಟೋವೇಟರ್ ಐತೆ ರೀ. ಓಕೆ. ಒಳ್ಳೆ ಸಿಂಗಲ್ ಪಾಳೆ ನೇಗ್ಲು ಐತಿ, ಇದು ಜೋಡ್ ಪಾಳೆ ನೇಗ್ಲು ಇದು. ಓಕೆ. ಹಿಂದಿರೋದು. ಓಕೆ. ವಾಪಸ್ ಇದು ಡೋಜರ್ ಐತೆ ರೀ. ಟೋಟಲ್ ಆಗಿ 14 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರಿ. ಇನ್ನು ಒಂದು ವರ್ಷದಲ್ಲಿ ಸಮಥಿಂಗ್ ನೀವು ನೀಗ್ಲಾರ ಹೊಡೀರಿ ಅಥವಾ ಕಮರ್ಷಿಯಲ್ ಆಗಿ ಯೂಸ್ ಮಾಡಿ, ಓವರಾಲ್ ಆಗಿ ಆದಾಯ ನೋಡೋದಾದ್ರೆ ಎಷ್ಟಿದೆ ಸರ್? 5-6 ಲಕ್ಷ ರೂಪಾಯಿ ತೆಗಿತೀವ್ರಿ ನಾವು ಖರ್ಚು ಎಲ್ಲ ತೆಗದ. ಖರ್ಚೆಲ್ಲ ತೆಗದೆ? ಖರ್ಚೆಲ್ಲ ತೆಗದ. ಓಕೆ ಓಕೆ. 5-6 ಲಕ್ಷ ರೂಪಾಯಿ ಉಳಿತೈತ್ರಿ. ದುಡಿಬೋದು.